ಇವತ್ತೇನು ಹಿಂಗ ಪ್ರಮಾಣ ಮಾಡ್ಕೊಂಡಿರ್ಲಿ ಯಾರು ತಿಳಿಯೋದು ಬೇಡ ಯಾಕ್ರಿ ನಾವ್ಯಾಕ್ ಮಾಡಿ ನಾವೇನ್ ಮಾಡ್ತೀರಿ ಹೇಳ್ಲ ಸಾಹೇಬ್ರ ಹೇಳ್ತೀನಿ ಮಾಡಿ ತಗೊಂಡು ಬಂದ್ರೆ ಈ ಮಗ ಕುಡ್ದ ಹಾಗೆ ಮಾಡಂಗ ಕಾಣ್ಸಾರ ಸದರ್ ಸಮನ್ ಪ್ರೋಗ್ರಾಮ್ ಅಲ್ಲ ಕೇಳಕತ್ತಿ ಏ ಏನಿಲ್ಲ ನನ್ನ ಆತ್ಮ ಗೆಳೆಯದನ ಅವಿನಾಶ್ ಅವನಿಗೋಸ್ಕರ ಇದೆಲ್ಲ ಆತ್ಮ ಗೆಳೆಯತ್ರಿ ಅವನೇವಾಗ ಹಂಪರಿದ ನೀನು ಇವು ಥರಿಸಿದ್ರೆ ಏ ಏನು ಗುಣಗುಣ ಹೇ ಏನಿಲ್ರಿ ಸಾಹೇಬ್ರ ಅದ ನೀವು ಅವಿನಾಶ್ ಅಪ್ಪ ಅಂದ್ರಲ್ಲ ಹೌದು ಅವ್ರಂತೂ ಇಂತ ಈ ಕೆಲಸ ಮಾಡಂಗಿಲ್ಲ ಒಟ್ಟ ಅದಕ್ಕೆ ನಮ್ಮ ಊರಾಗಿನ ಮಂದಿ ಎಲ್ಲ ರೀ ಅವಿನಾಶ್ ಅಪ್ಪ ದೇವ್ರ ಕರೀತಾರೆ ದೇವರು ದೇಗುಲದಲ್ಲಿ ದೆವ್ವಗಳ ನರ್ತನ ಸ್ಮಶಾನದಲ್ಲಿ ಸ್ವತಾಂಡವ ಇಷ್ಟಕ್ಕೂ ನಾನು ಯಾರು ಗೊತ್ತಾ ಗೌಡ ಅಲ್ಲೇ ಗೌಡ ದೇವ್ರು ನನ್ನ ಕೈಗೆ ಸಿಕ್ಕರೆ ದೆವ್ವ ಆಗ್ತಾನೆ ದೆವ್ ನನ್ನ ಕೈಗೆ ಸಿಕ್ಕರೆ ನಾನು ಗೌಡ ಅಭಿಷೇಕ್ ಗೌಡ ಹಾಕೋ ನಾನೇ ಕಾರ್ಕೊಂಡು ಹಾಕೊಂಡು ನೀನೇ ಗೌಡ ಇವಳು ನಿನ್ನ ಕೆಲಸಕ್ಕೆ ಇಟ್ಕೊಂಡು ನಾನು ನಿನ್ನ ಕೆಲಸಕ್ಕೆ ಇಟ್ಕೊಂಡು ನೀವು ಹೆಂಗ್ ತಿಳ್ಕೊತೀರಿ ತಗೋರಿ ಈಗ ಈ ನಮ್ಮ ಒಜ್ಜಿ ಹಾಗಾದ್ರೆ ಒಳ್ಳೆ ನನಗೆ ಒಟ್ಟು ಫುಲ್ ಬಂಗಾರ ಹಾಕಿರಿ ಈಗೇನು ನಾ ಡೈಲಾಗ್ ಹೇಳ್ಬೇಕನ್ರಿ ಮತ್ತೆ ಗೌಡ ಗೌಡ ಅಲ್ಲ ಅಂತ ಹೇಳ ಹೇಳು ತುಸು ಹೇಳ ಮಾತಾಡ್ಕೊಡ್ರಿ ನನಗೂ ವಿಲನ್ ಸೌಂಡ್ ಕೊಡ್ಲಿಕ್ಕಂದ್ರೆ ನಿಮ್ಮ ಬ್ಯಾರಿ ಬಾಳ ಪೇಡ ಕೊಡತ್ತಿ ಹೇಳ ಮಗ ಯದಾ ಯದಾ ಹಿ ನಿರ್ಮಶ ಗಾ ನಿರ್ಭವತಿ ಭಾರತ ಅಭ್ಯುಥಾನ ಧರ್ಮಶ ವಿನಾಶಾಯ ಜಯಶ ಪವಿತ್ರಾಣಾಯ ಸಾಧು ಭೂರ ಸಂಭವಾಮೇ ಯುಗೇ ಯುಗೇ ಜಗದಲ್ಲಿ ಎಣ್ಣೆ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳದಲ್ಲಿ ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವ್ದಾದ್ರು ಒಂದು ರೂಪದಲ್ಲಿ ಹುಟ್ಟಿ ಬರ್ತಾರಂತೆ. ಆದ್ರೆ ಇದು ಕಲಿಯುಗ. ಆ ದೇವರು ಹುಟ್ಟೋದಂದ್ರೆ ಏನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಐದು ವರ್ಷಕ್ಕೆ ಚುನಾವಣೆ ಅಂದ್ರೆ ಸಾಕು. ನಿಮ್ಮ ಮನೆ ಮುಂದೆ ನಿಂತು ಭೋತಿ ಭಿಕ್ಷಾ ನಿಂತ ಭಿಕ್ಷಾ ಬೀಳ್ತೀವಿ. ನಮಗೆ ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಎಲ್ಲಿ ಸಲದ ಮಾತುಗಳನ್ನ ಹೇಳ್ತೀವಿ. ಬಣ್ಣ ಬಣ್ಣದ ಕಟ್ಟೆಗಳನ್ನ ಕಟ್ತೀವಿ, ತಿನ್ನಾಕನ್ನ ಕೊಡ್ತೀವಿ, ಕುಡಿಯ ಖಂಡ ಕೊಡ್ತೀವಿ. ಪ್ರಸಂಗ ಬಿದ್ರೆ ಮಗಲಾಗ ಮನ್ಕೊಳಕ್ ಹೇಳೋ ಕೊಡ್ತೀವಿ. ಎರಡಲ್ಲ ಐದೈದೈದೈದೈದು ವರ್ಷ ಕುಂಬಿಸ್ಕೊಳ್ಳ ಕಬ್ಬೇಕು. ಇದು ನಾವು ಹಾಕುವ ರಾಜಕೀಯ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದ ನಿಮಗೆ ಹೇಳಲ್ಲ, ಹೇಳಿದ್ರೆ ತಿಳ್ಕೊಳ್ಳು ಯೋಗ ಅವ್ರಿಗೆ ಇರಲ್ಲ. ಯಾಕಂದ್ರೆ ಎಲ್ಲಾರು ಬಿಜಿ. ನಮ್ಮ ಸಭೆ ಹತ್ತಿಗಿನ ಊರಿನಿಂದ ತುಳಿಯನ್ರಿಪ್ಪ. ನೀವು ಬದಲಾಗಲ್ಲ.
ಭೂಮಿಯಲ್ಲಿ ಒಂದು ಬೆಳೆ ಬಿತ್ತಿದ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ ಬಿಸ್ನೆಸ್ ಬಂಡವಾಳ ಹಾಕಿದೀವಿ ತಕ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರಸ್ತೆ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ಅದ್ರ ಹಿಂದೆ ಬಿದ್ದರೂ ಬೋಕೆ ನಿಮ್ಮ ಅಪ್ಪ ಮುಸ್ತಾನ ಸಾಕೋ ಮಗನ ಏನ ಬೇಕು. ಅಂದ್ರೆ ಇವ್ ಚೈನಾ ತು ಏನ ಕಾಯಂ ನಾನ ಕಾರ್ಕೊಂಡ್ ಹಾಕಿ ಬಿಡ್ಲೇನ ತಾನ ತೋರ್ಸ ಬಂಗಾರ ಅಲ್ಲವು ಒಟ್ಟ ಅಲ್ಲವು ಹಂಗ ಬಂಗಾರ ಅಂಗಡಿ ಅವರಿಲ್ಲ ಮತ್ತೆ ಇದು ಕರೆ ಕರೆ ಡಿ ಎಸ್ ಪಿ ಬ್ಲ್ಯಾಕ್ ಐತೆ ಇದು ಒಳಗೆ ಓಟಿ ಮಿಕ್ಸ್ ಆಗಿತ್ತು. ಮಕ್ಕಳು ಮ್ಯಾಲ ಒಳಗೆ ಡಿ ಎಸ್ ಪಿ ಬ್ಲ್ಯಾಕ್ ಬಾಟ್ಲಿ ತಂದಾರು, ಒಳಗೆ ವಾಸ ನೋಡಿದ್ರೆ ಪಕ್ಕ ಓಟಿ ಬರಲಾದ ನಾವು ಪಕ್ಕ ಬೇಡ ನೆಡು ನೀ ಕಂಡ್ರಿ ಐತೆ ಮಗನ ಪಕ್ಕ ಬೇಡ ನಾವು ಹೆಂಗಿತ್ತವ್ರೆ ಸಂತರ ತಂದ ಸುಭಾಷ ಕಲಿತು ಕಳನಾಯಕ ಆದವಲ್ಲ ಜಾಗಣ ಕಳನಾಯಕ ಆಗಿ ಬಂದವನು ನಾನು ಗೌಡನ ಮೇಲೆ ಗೆಳತಿಯ ಮೇಲ್ದಟ್ಟು ಮುಚ್ಚುವ ಮತ್ತೊಂದೆಲ್ಲ ಹೋಗಿ ಇಲ್ಲ ಮಗನ ಬೇಡ ಬರ್ತಾನೆ ಬರ್ತಾನ ಹೆಂಗೆ ಲೇಟ್ ಮಾಡಿದೆ ಏನಿಲ್ಲ ನೀ ಹೇಳಿದ ಸಮಯಕ್ಕೆ ಕರೆಕ್ಟ್ ಆಗಿ ಬಂದಿದ್ದೀನಿ. ನಾವು ಟಗರು ಬಂದಾಗ ಬರ್ತಾರ ನಮಸ್ಕಾರಪ್ಪ ನಮಸ್ಕಾರ ಹೌದು ಅವ್ನು ಹೆಂಗಿಲ್ಲ ಅವ್ನು ಕೂದ ಏನು ಸುದ್ದಿ ಒಳಗೆ ಜೇನು ಹುಳ ಹೋದ್ರೆ ಗತಿಯಪ್ಪ ಸತ್ತ ಹೋಗ್ತಾವ ಅಭಿಷೇಕ್ ನನ್ನ ದೋಸ್ತನ ಅಸಹ್ಯ ಮಾಡುವ ಏನಪ್ಪ ಏನು ಸ್ಪಾಟ್ ಅದಾರು ಮೀಶಿ ಪಾಶಿ ಬಹಳ ದಟ್ಟ ಬಂತು ನಾವು ಹುಟ್ಟಬಹುದ ಕಾರ್ಕೂನ ನಂದ ಅವರು ಕೈಲಿ ಆತನ ಅಭಿಷೇಕ್ ಏನಿದೆಲ್ಲ ಸದಾಶಿವನ ಪೂಜೆ ಅಂತ ಹೇಳಿ ಅದೇ ಹೇಳಿದ್ನಲ್ಲೋ ನಿನ್ನ ಪಾರ್ಟಿ ಇದೆ ಅಂತ ಅದ್ರಗೋಸ್ಕರ ಇದೆಲ್ಲ ನೋಡು ಅವಿನಾಶ್ ಇವತ್ತು ನೀನ್ ನನ್ನ ಜೊತೆ ಡ್ರಿಂಕ್ಸ್ ಮಾಡ್ಲೇಬೇಕು ತಮಾಷೆ ಮಾಡ್ತಾ ಇದೀಯಾ ನನ್ನ ಜೀವನದಲ್ಲಿ ಎಂದಾದರೂ ನಾನು ಡ್ರಿಂಕ್ಸ್ ಮಾಡಿದ್ದನ್ನು ನೀ ನೋಡಿದ್ಯ ನೋಡು ಅವಿನಾಶ್ ನೀನೆಂದೂ ಡ್ರಿಂಕ್ಸ್ ಮಾಡಿಲ್ಲ ಆದ್ರೆ ಇವತ್ತು ನನ್ನ ಸಂತೋಷಕ್ಕೋಸ್ಕರ ನೀನ್ ಡ್ರಿಂಕ್ಸ್ ಮಾಡ್ಲೇಬೇಕು ಯಾಕಂದ್ರೆ ಏನು ಮಾಡದೆ ಹಾಗೆ ಸತ್ತು ಹೋಗ್ಬಿಟ್ರಿ ನೀ ಗಂಡಸ್ತನ ಕೂಲಕ್ಕೆ ಇವನು ಮಾತ್ರ ಪಕ್ಕ ಹೊಯ್ಕೊಳಕ್ ಹಸ್ತ ಯಾಕೆ ನಾನು ಕುಡಿಯದಿದ್ರೆ ನಿನ್ಗೆ ಸಂತೋಷ ಆಗೋದಿಲ್ವಾ ಅಭಿಷೇಕ್ ಮದ್ಯಪಾನದಿಂದ ಮತ್ಸರದ ಭಾವನೆಗಳು ಮೂಡಿ ಮನುಷ್ಯನನ್ನು ಮತಿಹೀನನ್ನಾಗಿ ಮಾಡಿ ಮರ್ಯಾದೆ ಇಲ್ಲದಂತೆ ಮಾಡುವ ಇಂತಹ ದುಶ್ಚಟಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಇದಕ್ಕೆ ದುಶ್ಚಟ ಅಂತ ಹೇಳೋರು ಇದರ ಅರಿವನ್ನು ಅರಿಯದ ಅಜ್ಞಾನಿಗಳವರು ಅದಕ್ಕೆ ಹಾಗೆ ಹೇಳಿರಬಹುದು. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಸಾರಾಯಿ ಕುಡಿದ ನಮ್ಮ ಮನೆಗೆ ಹೋದರೆ ನಮ್ಮ ಹೆಂಡತಿಯನ್ನು ನಮ್ಮ ಹಾಸಿಗೆ ಕರೆದುಕೊಳ್ಳಲು ಹಿಂದೆ ಮುಂದೆ ನೋಡುತ್ತಾಳೆ ಅಂತ ಶಕ್ತಿ ಇದೆ ಇದರಲ್ಲಿ. ಅಭಿಷೇಕ್ ಈ ಮದ್ಯಪಾನದ ಬಗ್ಗೆ ಮತಿಹೀನಾಗಿ ಮಾತಾಡಬೇಡ, ಅದು ಮಾನವರು ಮಾಡುವಂತದ್ದಲ್ಲ ದಾನವರು ಅಂದ್ರೆ ರಾಕ್ಷಸರು ಅಂದ್ರೆ ರಾಕ್ಷಸರು ಮಾಡುವಂತದ್ದು. ಅದನ್ನು ಮಾಡುವುದರಿಂದ ನಮ್ಮಲ್ಲಿ ಕೂಡ ರಾಕ್ಷಸ ಗುಣಗಳೇ ಬರುತ್ತವೆ ವಿನಃ ಒಳ್ಳೆಯ ಗುಣಗಳು ಯಾವ ಕಾಲಕ್ಕೂ ಬರೋದಿಲ್ಲ. ಅದೇನೇ ಇರಲಿ ಇವತ್ತು ನೀ ನನ್ನ ಸಂತೋಷಕ್ಕೋಸ್ಕರ ಡ್ರಿಂಕ್ಸ್ ಮಾಡ್ಲೇಬೇಕು ಅದೇ ನನ್ನ ಆಸೆ. ಅಭಿಷೇಕ್ ನೋಡು ನಿನಗಾಗಿ ನನ್ನ ಪ್ರಾಣ ಬೇಕಾದರೂ ಕೇಳಿಕೊಡ್ತೀನಿ, ಆದರೆ ಈ ಮದ್ಯಪಾನ ಮಾಡೋದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಪ್ರಾಣ ಕೊಡ್ತೀಯ ನೋಡು ಅವಿನಾಶ್ ಆವಾಗ ಅವಾಗ ಒಂದು ಮಾತುಕತೆ ಗೊತ್ತಾ ನೋಡು ಅಭಿಷೇಕ್ ನೀನು ವಿಷ ಕೊಟ್ಟರು ಅಮೃತ ಅಂತ ಕುಡಿತೀನಿ ಅಂತ ಕುಡಿತಾಳ
ಹೇಳ್ತನ ಕಪ್ಪು ಇರುವಂತ ನಾಲ್ಕು ಡೈಲಾಗ್ ಅದ್ರ ನೀನೇ ತಗೊಂಡು ಬಿಡ ಅಭಿಷೇಕ್. ಈ ನಿನ್ನ ಗೆಳೆಯನ ಮನಸ್ಸು ಪರೀಕ್ಷೆ ಮಾಡೋದಾದ್ರೆ ವಿಷ ಕೊಟ್ಟು ನೋಡು. ನಿನಗೆ ವಿಷ ಕೊಟ್ಟು ನಿನ್ನ ಮನಸ್ಸು ಪರೀಕ್ಷೆ ಮಾಡೋಕೆ ಮೂರ್ತಿ ನಾನಲ್ಲ. ಏನು ನನ್ನ ಆತ್ಮೀಯ ಗೆಳೆಯ ನನ್ನ ಮಾತು ಕೇಳ್ತಾನೆ ಅಂತ ಸಂತೋಷ ಇಟ್ಕೊಂಡು ನೀನು ಕೇಳಿದೆ. ಹೋಗ್ಲಿ ಬಿಡಪ್ಪ, ಯಾಕೋ ನಿನಗೆ ಕುಡಿದೆ ಇಷ್ಟ ಇಲ್ಲ ಅಂದಮೇಲೆ ಹೋಗ್ಲಿ ಬಿಡು. ಯಾವ ಬೆಳಗ್ಗೆ ಹಾಕೊಂಡು ಹಾಕಿ ಸತ್ತ ಪರೀಕ್ಷೆ ಎಂಬ ಸಾಗರದಲ್ಲಿ ಈಜು ಬಿದ್ದರೆ ಮರಳಿ ಇದೆಲ್ಲ ಸೇರಬಹುದು. ನನ್ನನ್ನು ತನ್ನ ಪ್ರಾಣ ಸ್ನೇಹಿತ ಅಂತ ನಂಬಿದ ಈ ನನ್ನ ಗೆಳೆಯನಿಗೋಸ್ಕರ ಇದೊಂದು ಸಲ ಎಷ್ಟೇ ಸಂಕಟ ಆದರೂ ಪರವಾಗಿಲ್ಲ, ಈ ಸಾಗರದಲ್ಲಿ ಈಜಲೇಬೇಕು. ಹಾ ನೋಡ ಅಭಿಷೇಕ್, ನನ್ನ ಸಂಕಟದಲ್ಲಿ ನಿನ್ನ ಸಂತೋಷ ಅಡಕವಾಗಿದ್ದರೆ ಕೊಡು ಕೊಡು. ನಿನಗೆ ಸಂಕಟ ಪಡಿಸಿ ನಾನು ಸಂತೋಷ ಪಡೆದ್ರಲ್ಲಿ ಏನಿದೆ, ಸುಮ್ಮನೆ ತಮಾಷೆಗೆ ಕೇಳಿದೆ. ಹೋಗ್ಲಿ ಬಿಡು, ನನ್ನದೊಂದು ಚಿಕ್ಕ ಆಸೆಯನ್ನು ನೆರವೇರಿಸಾಕ ಆಗದ ನೀನು ಸಂತೋಷಕ್ಕೋಸ್ಕರ ಕುಡಿತಾನಂತೆ, ಹೋಗ್ಲಿ ಬಿಡಪ್ಪ. ನೋಡು ನನಗೆ ಅದೆಲ್ಲ ಬೇಕಾಗಿಲ್ಲ, ನಾನು ಬೇಕಂದ್ರೆ ಕೊಡು ಇಲ್ಲ ಅಂದ್ರೆ ನಾನು ಮರ್ತು ಬಿಡು. ಅವಿನಾಶ್ ಏನ್ ಮಾತಾಡ್ತಾ ಇದೆಯ ನೀನು, ನಿನ್ನನ್ನು ಬರ್ತು ಈ ಭೂಮಿ ಮೇಲೆ ನಾನು ಒಪ್ಪಟ್ಟಿಯಾಗಿ ಇರ್ತೀನೇನು. ಮಗನಿವನು ಏನು ಮಾಡ್ಲಿತ್ತ ಮುಕುಳಿಯ ಕೈಗೆ ಏನ್ ತುಗಿಲ್ಲ ಮಗ, ಏನ್ ಕೆಟ್ಟ ಅವ್ರು ರಂಬೂಸ್ ಕಡಿಕು ಹೊಕ್ಕಕ್ಕೆ 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 ಕಡಿಕು ಹಾಕ್ಬಿಟ್ರಿ ಯಾವ ಬೇಚ. ಈ ಮಂಗ್ಯನ ಮಗ ಬಾಳ ನೀಚ, ಇವಳ ಬಕ್ಕಿಸಿ ಬಡಿಬೇಕು ಅನ್ನೋ ಬೋಚ ಹೇಳದಂತ ಮಾಡೋದೇ. ಮಗ ಗೌಡ ಫುಲ್ ಬಂಗಾರ ಹಾಕೊಂಡನು, ಫುಲ್ ಅರಿವಿ ಹಾಕೊಂಡನು, ಫುಲ್ ಫುಲ್ ತಿಂಡಿಲಿ ಕಳ್ಸಾಕತ್ತಾರು, ಆದ್ರೆ ಮಾತ್ರ ಕುಡಿದ ಮಾತ್ರ ಪಕ್ಕ ಓಟಿ. ಯಾವ್ದು ಕುಡಿದ ಸುಮ್ಮನೆ ಮುಚ್ಕೊಂಡು ಕೊಡು ಬರಿ ನೋಡ್ ಹನುಮಂತವ್ರ ಕುರ್ಸಾರ ನಾನು ಮಾಡಲಿ ಕೆಲಸ. ಎದ ಕೂದ್ಲಾಕ ತೋಮರ ಅವಾಗ ತಲೆಯಾಗ ಕೂದೇ ಗಾಳಿ ಹೆತ್ತದೋ ಬಿಡುದು ಎಣ್ಣೆ ಅವ್ರು ಕೂದ್ಲ ಏನು ಸುದ್ದಿ ಬೇಕಾದ ತೆಗಿಯಾಕ ಒಂದು ಹಾಳು ನೋಡುತ್ತೆ. ನಾವು ಗಾಳಿ ಹಚ್ಚಿದ್ರೆ ಹಾಲು ಹೋಗೋ ಸುಮ್ಕೊಂಡ್ರು ಅಸಹ್ಯ ಮಾಡುವ ನಾನು ದೋಸ್ತನ. ಇವು ಕೂದ್ಲ ಕೂದಿದ್ರೆ ಬೂಟ್ಲಿ ನಾನು ಬಿಡ್ಕೊತೇನೆ ಸಾಹೇಬ್ರ. ಅವನ ವೈಕತ್ ಹೋಗ್ಬೇಕಂತ ಹಚ್ಚಲಾಗ್ತಿ ಮತ್ತೆ ಕುಡಿತಿ ಅಗಟ್ ಅವ್ರ ದಿಲೆಗಡೆ ಕೊಡ್ಬೇಕು ಬಿಡಿ 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 ನೆತ್ತಿ ಚಂದ ಬಿಡಿ ಅವನು ಕೊಬ್ಬರಿ ನಿಂಚು ಈ ಸಣ್ಣ ಮಕ್ಕಳಿಗೆ ಹಚ್ತಾರಲ್ಲ ಎಣ್ಣಿ ಹಂಗೆ ಹಚ್ಚಲಾಗತ್ತ ಎಣ್ಣೆ ಹತ್ತಬೇಕಪ್ಪ ಅದು ಅವ್ರು ನೋಡು ಕೂತ ಅವ ನೋಡಿ ಜಾಲಿ ಕಂಟಿಗೆಪ್ಪ ಹೆಂಗ ಅಗ್ನಿ ಮಕ್ಳು ಹೇಳ್ಕೊಡ್ತಾರಲ್ಲ ಹಂಗ ಸಿಗರೇಟ್ ಹಚ್ಚಿದ್ರೆ ಕೊಡತ್ತಾರ ನನ್ನ ಕೈಯಾಗ ತಾ ಮಗನ ಸದ್ದೆ ನೋಡ್ಬೇಕೇಶ ಹಾಕುವ ನನಗೆ ಇನ್ನೊಂದು ಗ್ಲಾಸ್ ಎಂತ ಕುಡು ಕೋಮರ ಇವ ಕುಡಿದ್ರೆ ಈಗ ಕುಡ್ದನು ಮಗ ಸದ್ದೆ ನಿಶ ಹೇ ಮುರ್ಗೇ ನಿನ್ನ ಕತೆ ಸಾರಾಯಿ ಮತ್ತಿನಲ್ಲಿ ಸೂಳೆ ಎಂಬ ಮೋಹನ ನುಗ್ಗಿ ನಿನ್ನ ಸಂಸಾರವನ್ನು ಸತ್ಯನಾಶ ಮಾಡದಿದ್ದರೆ ನನ್ನ ಹೆಸರು ಅಭಿಷೇಕ್ ಗೌಡನೇ ಅಲ್ಲ.
ನನ್ನ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ಳಿ. ಶಬಾಸ್ ಅಭಿಷೇಕ್ ಶಬಾಸ್. ನಿನ್ನ ಸ್ನೇಹ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ಊರಿಗೆ ಏನ್ ಮಾಡತ್ತ? ಅವಿನಾಶ್ ಹೇಗಿದೆ? ಚೆನ್ನಾಗಿದೆ. ಎಮ್ಮೆ ತರ ಮಲಿ ಕುಡ್ದಂಗ ಮಾಡಿ ನಮಗೆ. ಅಣ್ಣ ಕೆಜಿಯಪ್ಪ ನೀನು ಮರ ಸಿಗರೆಟ್ ಉಟ್ಟು ಒಟ್ಟು ನೀರಾಗಿ ಮಿಶ್ರ ಮನೆ ಅಂತ ಪೂರ ತೋರಿಸಿ ಬಿಟ್ಟಪ್ಪ. ಏನೋ ಮಾತಾಡೋ ದೊಡ್ಡವ್ರ ಮನೆಯ ಕಾರ್ಕೊಂಡ್ರೆ ಹಿಂಗ ನೋಡ ಎಲ್ಲ ಇದ್ರಾಗ ತೀರ್ಸ್ಕೊಂಡ್ ಬಿಡುದ. ಅವಿನಾಶಪ್ಪ ದಿಶೆ ಹಿಡಿತು ಐತೋ? ಏ ಐತಿನ ಗುಸ್ತಿ ಇಟ್ಕೊಂಡು ಸಟ್ ಸಟ್. ಅವಿನಾಶ್ ಹೇಳ ಯಾಕ ಅನಿಸ್ತು ಪಾರ್ಟಿ? ಓಕೆ ಓಕೆನಾ? ನಾನ್ ನಿಮ್ ಜೊತೆ ತುಂಬಾನೇ ಮಾತಾಡ್ಬೇಕು ಅವಿನಾಶ್. ಅಭಿಷೇಕ್ ಇವತ್ತು ನನ್ನ ಜೀವನದಲ್ಲಿಯೇ ಎಂದೂ ಕಾಣಲಾರದಂತ ಹೊಸ ಅನುಭವ. ಆನಂದದ ಮಡುವಿನಲ್ಲಿ ಮುಳುಗಿ ಹೇಳುವ ಈ ನನ್ನ ಮನಸ್ಸು ಆಕಾಶದಲ್ಲಿ ಹಾರಾಡು ಹಕ್ಕಿ ಅಂತಾಗಿದೆ. ಎಲ್ಲಿ ಕಾಣಿಸ್ತಾವ ಹಕ್ಕಿ? ನಾನು ಎಂತ ಹುಚ್ಚು, ಇಲ್ಲಿಯವರೆಗೂ ಈ ಸರಾಯಿ ಸುಖದ ಸುದೆಯನ್ನು ಅನುಭವಿಸಿದ ಅಜ್ಞಾನಿಯಾಗಿದೆ. ಇವತ್ತು ನನ್ನ ಮನಸ್ಸು ರಸ ನಿಮಿಷಗಳ ಖುಷಿ ನೀಡುವ ಹೊಸ ಲೋಕ ಕಂಡಿತು, ಹೊಸ ರಾಗ ಹೊಡಿತು. ಅಭಿಷೇಕ್ ಇದ್ರೆ ಇರ್ಬೇಕು ನಿನ್ನಂತ ಗೆಳೆಯ. ಇವತ್ತು ನಾನು ನಿನ್ ಜೊತೆ ತುಂಬಾ ತುಂಬಾನೇ ಮಾತಾಡ್ಬೇಕು. ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ಏ ಇನ್ನೊಂದು ನಾಯ್ಕಿ ನಿತ್ಯ ಮಳಿ ಬಡಿ ಹಾಕಿದ್ ಈ ನಿತ್ಯ ಮಳಿ ಬಡಿ ಯಾವ ರಂಡಿಲಿ ಬರಬಾರ್ದಾಗಿತ್ತು. ನನಗೊಂದ್ ನೈಟಿ ಹಾಕ್ತಿರೋ? ಏ ನಮ್ ದೋಸ್ತ ಒಂದ್ ನೈಟಿ ಹಾಕಿ ಉಳ್ಕಿದಲ್ಲ ನೀನ ಕೊಡ್ತೀನಿ. ಹಿಂಗಿದ್ರಿಯ ನೈಟಿ ಹಾಕ್ಲಿಕ್ಕೆ ಇಲ್ಲಿ ಊರ್ ಹಾಕುದು ಮತ್ತ ಮೊನ್ನೆ ಇಲ್ಲಿ ಒಂದ್ ಮರ್ಡರ್ ಗೊತ್ತೈತೇನ್ರಿ? ಯಾವ್ದು? ಯಾ ಒಟ್ಟ ಗ್ಲಾಸ್ನಾಗ ದಾರು ಹೆಚ್ಚು ಕಡಿಮೆ ಹಾಕಿದಕ್ಕ ಉಲ್ಲಲ್ ಮಾಡ್ಬೇಕ್ರಿ ಮಂಗಿನ ಮಗ? ಮಲ ಅಲ್ಲ ಅಷ್ಟೇ ಅಲ್ಲ, ಯಾರು ಅಲ್ಲ ಅವರು ನಾನೇ ಮಾಡಕತ್ತೇನಿ. ನನಗೊಂದು 30 ಮಾತ್ರ ಹೆಚ್ಚಿಗೆ ಬೇಕೇ ಬೇಕು. ಏ ಒಟ್ಟು ತಗೋರೋ ಒಂದು ಐದು ಹಾಕಿ ತುಗುರಿ ಅಪ್ಪ ನೀವು. ಆದ್ರೆ ಉಳಿದ ಚೆಲ್ಲಿ ಮಾಡಿದ್ರೆ ಎಲ್ಲ ಕೊಡ್ರಿ, ನಾ ಭಾಳ ಚಲೋ ಮನುಷ್ಯ ಅಂತ ದಾಸೆ ಅನ್ನೇ ಇದ್ದಂಗ ನೋಡ. ಎಲ್ಲ ಗ್ಲಾಸ್ ಬಳದ ಗೋಳೆ ಮಾಡಿ ಇದ್ರೆ ಪಾರ್ಸಲ್ ಮನೆಗೆ ಹೋಯ್ದು ಕುಡಿತೀನಿ. ಮನೆಗೆ ಹೋದ ಮಕ್ಳು ಬರೀ ಜೀರಾ ಸೋಡಾ ಕೇಳಿ ಇದ್ರ. ಹೇಗಿದೆ ಪಾರ್ಟಿ? ಅಭಿಷೇಕ್ ನಿಜವಾಗಿಯೂ ನಾನು ಪುಣ್ಯಶಾಲಿ. ಪುಣ್ಯವಂತ ಅಪ್ಪ ನೀ ಹುಟ್ಟಬಾರ್ದಾಗಿತ್ತಪ್ಪ. ಒಂದು ನಿನ್ನ ಸ್ನೇಹ ಮಾಡದೆ ಹೋಗಿದರೆ ಈ ಸುರೇ ಸುಖ ಅನುಭವಿಸದೆ ಹಾಗೆ ಸತ್ತು ಹೋಗ್ಬಿಡ್ತಿದ್ದೆ. ಹೋಗ್ಲಿ ಬಿಡು ಅಭಿಷೇಕ್, ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ಯಾವಾಗ? ಪ್ರೋಗ್ರಾಮ್ ಚಪ್ಪಲ್ ತಗೊಂಡು ಹೊಡ್ಕೊಳ್ಳಿ. ನಾವು ಮಾತಾಡ್ತಾನಾರ ಸುಮ್ಮಿರು ಇರುವ ಡೈಲಾಗ್ ಅದ ಹೋತ್ರು ನೀನ ಮಾತಾಡ್ತಿ. ಇಪ್ಪತ್ತು ತಾಸು ಮಾತಾಡ್ಲಾಕತ್ರಿ ಸಾಹೇಬ್ರೆ. ನನ್ನಂತ ಹೋಗಿದ್ರೆ ಒಂದ ಕುಡಿ ರಾಕುಲ್ಲ ಹಸಿದ ಕುಡಿ ಮಗಾಣಿ. ಅವಿನಾಶ್ ನಾನು ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ಕೆಲಸ ಬಂದ್ಲೆ ಐಗ್ಲಿ ಕ್ರಾಸ್ ಅವ್ರಿಗೆ ತೆಗಿಯೋ ಗಾಡಿ.